ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸ್ಮಿತಾ ಸ್ಮಾಜಿ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನೋಡಿ, ಇವತ್ತು ನಾನು ನಿಮಗೆ ಸತ್ಯನಾರಾಯಣ ಸ್ವಾಮಿ ಪೂಜೆಯ ಬಗ್ಗೆ ಮಾಹಿತಿಗಳನ್ನ ಕೊಡ್ತಾ ಇದ್ದೇನೆ. ಪೂಜೆಯ ಬಗ್ಗೆ ಯಾವ ರೀತಿ ಪೂಜೆ ಮಾಡಬೇಕು ಅಂತೇಳಿ ಎಲ್ಲರಿಗೂ ಕೂಡ ಒಂದು ಮಾಹಿತಿಗಳು ಇರ್ತದೆ. ಆದರೆ ಅದರಲ್ಲಿ ಕೆಲವೊಂದು ಗೊಂದಲಗಳು ಇರುತ್ತೆ. ಈಗ ನಾವು ಹೊಸದಾಗಿ ಪೂಜೆ ಮಾಡಿಸ್ಬೇಕು ಅಂದರೆ ಯಾವ ದಿನದಲ್ಲಿ ಮಾಡಿಸುವುದು ತುಂಬ ಶ್ರೇಷ್ಠವಾದದ್ದು, ಎಷ್ಟು ದಿವಸ ನಾವು ಮಾಂಸಾಹಾರ ಸೇವನೆ ಮಾಡಬಾರ್ದು, ನಾವು ಹೇಗಿರಬೇಕು, ಈಗ ಕೆಲವೊಂದು ತುಂಬಾ ಗೊಂದಲದಲ್ಲಿ ಇರ್ತೀರಿ. ಆ ಒಂದು ವಿಷಯಗಳ ಬಗ್ಗೆ ನಾನು ಇವತ್ತು ಮಾಹಿತಿಗಳನ್ನ ಕೊಡ್ತಾ ಇದ್ದೇನೆ. ಸಾಮಾನ್ಯ ಪ್ರತಿಯೊಬ್ಬರು ಕೂಡ ಒಂದು ಏನೇ ಶುಭ ಕಾರ್ಯಗಳು ಮಾಡಿದ್ರು ಕೂಡ ನಾವು ಒಂದು ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡಿಸ್ತೇವೆ. ಯಾವ ದಿನಗಳಲ್ಲಿ ಮಾಡಿಸುವುದು ತುಂಬ ಶ್ರೇಷ್ಠ ಅಂತ ಅನ್ನುವುದಾದರೆ, ಈಗ ಪ್ರತಿ ಒಂದು ಶುಭ ಕಾರ್ಯಗಳಂತ ಬಂದಾಗ ಮದುವೆ ಆದ ಒಂದು ಹೊಸದಾದ ಜೋಡಿಗಳ ಜೀವನ ಚೆನ್ನಾಗಿರಲಿ ಅಂತೇಳಿ ನಾವು ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡಿಸಿ ನಂತರದಲ್ಲಿ ಒಂದು ಶುಭ ಪ್ರಾರಂಭ ಮಾಡೋದಂಥದ್ದು. ಅದರ ನಂತರದಲ್ಲಿ ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಾಗಲಿ ಅಂತೇಳಿ, ಒಳ್ಳೆ ರಿಸಲ್ಟ್ ಬರಲಿ ಅಂತೇಳಿ, ಆಮೇಲೆ ಹೊಸ ಮನೆಯ ಗೃಹ ಪ್ರವೇಶ ಮಾಡೋದಕ್ಕೋಸ್ಕರ ಗೃಹ ಪ್ರವೇಶ ಸಮಯದಲ್ಲಂತೂ ಮಾಡಿಸೇ ಮಾಡಿಸ್ಬೇಕು ಈ ಪೂಜೆ ಅಂತೂ. ಸತ್ಯನಾರಾಯಣ ಸ್ವಾಮಿ ಪೂಜೆ ಜೊತೆಲೆ ಒಂದು ನವಗ್ರಹ ಶಾಂತಿ ಅಂತೂ ಮಾಡಿಸೇ ಮಾಡಿಸ್ತಿರ್ತಾರೆ. ಈಗ ಹೊಸದಾಗಿ ವ್ಯಾಪಾರ ಪ್ರಾರಂಭ ಮಾಡಿರ್ತೀರಿ ಅಥವಾ ನಿಮ್ಮ ವ್ಯಾಪಾರದಲ್ಲಿ ತುಂಬ ಚೆನ್ನಾಗಿ ಅಭಿವೃದ್ಧಿ ಆಗ್ತಾ ಇರ್ತೀರಿ ಅನ್ನುವಂಥ ಸಂದರ್ಭದಲ್ಲೂ ಕೂಡ ನೀವು ಈ ಒಂದು ಪೂಜೆಯನ್ನು ಮಾಡಿಸ್ಬೋದು. ಮಕ್ಕಳ ಬಗ್ಗೆ ಅಂತ ಅಷ್ಟೇ ಅಲ್ಲ, ಈಗ ನೀವು ಒಂದು ಜಾಬ್ ಒಳ್ಳೆ ಜಾಬ್ ಸಿಗಬೇಕು ಅಂತೇಳಿ ಮನೆಯಲ್ಲಿ ಇನ್ನೊಂದು ಏನಪ್ಪ ಅಂತಂದರೆ, ತುಂಬ ಮನೆಗಳಲ್ಲಿ ಕೆಲವೊಂದು ಮನೆಗಳಲ್ಲಿ ತುಂಬ ಗೊಂದಲದಲ್ಲಿರ್ತಾರೆ. ಒಬ್ಬರು ಕಂಡ್ರೆ ಒಬ್ಬರಿಗೆ ಸಿಟ್ಟು ಬರುವಂಥದ್ದು, ಸಿಟ್ಟು ಹೆಚ್ಚಾಗುವಂಥದ್ದು, ಮನೆಯಲ್ಲಿ ಶಾಂತಿನೇ ಇರೋದಿಲ್ಲ. ಅಂಥವ್ರು ಆದಷ್ಟು ಬೇಗ ಈ ಒಂದು ಪೂಜೆಯನ್ನು ಮಾಡಿಸ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಮನೆಯಲ್ಲಿ ಒಂದು ಶಾಂತಿ ನೆಲೆಸುತ್ತೆ. ಜೊತೆಯಲ್ಲಿ ನೀವು ಮಾಡುವ ಕಾರ್ಯಗಳು ಈಗ ಅರ್ಧಂಬರ್ಧ ಆಗೋಗ್ಬಿಟ್ಟಿರುತ್ತೆ, ಏನು ಮಾಡಬೇಕು ಅಂತ ಗೊಂದಲದಲ್ಲಿರ್ತೀರಿ, ಅವೆಲ್ಲದಕ್ಕೂ ಕೂಡ ಒಂದು ಮುಕ್ತಿ ಸಿಗುತ್ತದೆ. ಜೊತೆಯಲ್ಲಿ ನೀವು ಮಾಡುವಂಥ ಕೆಲಸಗಳು ಅಥವಾ ನೀವೇನು ಅಂದ್ಕೊಂಡಿರ್ತೀರೋ, ಈಗ ಮಕ್ಕಳ ಒಂದು ಮದುವೆಯ ವಿಷಯ ಆಗಿರ್ಬೋದು, ಆ ಒಂದು ಅಡೆತಡೆಗಳು ಹೆಚ್ಚಾಗಿರ್ಬೋದು, ಅಥವಾ ಒಂದು ಕೆಲಸದ ಬಗ್ಗೆ ಆಗಿರ್ಬೋದು, ಎಲ್ಲದ್ರ ಬಗ್ಗೆಯೂ ಕೂಡ ನೀವು ಒಂದು ಯಶಸ್ಸನ್ನು ಕಾಣ್ತಾ ಹೋಗ್ತೀರಿ. ಹಾಗಾಗಿ ಇದೊಂದು ವಿಶೇಷ ಪೂಜೆ ಮಾಡುವಂಥದ್ದು. ಯಾವ ದಿನಗಳಲ್ಲಿ ಮಾಡಿಸುವುದು ತುಂಬ ಶ್ರೇಷ್ಠ ಅಂತ ಅನ್ನುವುದಾದರೆ, ಇದನ್ನು ಸಾಮಾನ್ಯವಾಗಿ ಪ್ರತಿಯೊಬ್ಬರು ಕೂಡ ನಾನು ಬೇರೆ ದಿವಸಗಳಲ್ಲದೇ, ಈಗ ಶುಭ ಕಾರ್ಯಗಳು ಅಂತ ನಾನು ಏನೇ ಹೇಳಿದ್ದೇನೆ ಅದಲ್ಲದೇ ಬೇರೆ ದಿವಸಗಳತ್ತ ಬಂದಾಗ ಹುಣ್ಣಿಮೆ, ಏಕಾದಶಿ, ಗುರುವಾರ, ಶ್ರಾವಣ ಮಾಸ, ಹೀಗೆ ಒಂದು ವಿಶೇಷ ದಿನಗಳಲ್ಲಿ ನಾವು ಈ ಒಂದು ಪೂಜೆಯನ್ನು ಮಾಡ್ಕೋಬೋದು. ಈ ಪೂಜೆಯನ್ನು ಈಗೇನೆ ನಾವು ಮಾಡಬೇಕು ಅಂತ ಏನಿಲ್ಲ. ನಿಮ್ಗೆ ಯಾವಾಗೆಲ್ಲ ಕಷ್ಟಗಳು ಹೆಚ್ಚಾಗುತ್ತೋ ಅಥವಾ ನೀವು ಯಾವಾಗ ನೀವೊಂದು ಮನಸ್ಸಲ್ಲಿ ಸಂಕಲ್ಪ ಮಾಡ್ತಿರೋ ಇವತ್ತು ನಮ್ಮ ಮನೆಗೆ ನಾವು ಒಂದು ಪೂಜೆ ಮಾಡಿಸೋಣ ಅಂತ ನೀವು ಅಂದ್ಕೊಳ್ತಿರೋ ಅವೆಲ್ಲ ಸಮಯಗಳಲ್ಲೂ ಮಾಡ್ಬೋದು. ಅದರಲ್ಲಿ ವಿಶೇಷ ದಿನಗಳಲ್ಲಿ ಈ ಒಂದು ದಿನಗಳಲ್ಲಿ ಏಕಾದಶಿ, ಹುಣ್ಣಿಮೆ, ಶನಿವಾರ ವೆಂಕಟೇಶ್ವರ ಸ್ವಾಮಿ ವಾರ ಆಗಿರೋದ್ರಿಂದ ಆ ಒಂದು ದಿವಸಗಳಲ್ಲೂ ಕೂಡ ನೀವು ಮಾಡಿಸ್ಬೋದು. ನೀವು ಮಾಡಿಸ್ಲೇಬೇಕು ಅಂತ ಇಂಥ ದಿನಗಳಲ್ಲೇ ಮಾಡಿಸ್ಬೇಕು ಅಂತಂದರೆ, ಇದು ಹುಣ್ಣಿಮೆಯಲ್ಲಿ ತುಂಬ ವಿಶೇಷ ಏನಕ್ಕಪ್ಪ ಅಂತಂದರೆ, ಅವತ್ತು ಚಂದ್ರನು ತುಂಬ ಹತ್ತಿರದಲ್ಲಿ ಬಂದು ನಮಗೆ ಒಂದು ದೈವಿಕವಾಗಿ ಆಶೀರ್ವಾದ ಮಾಡ್ತಾನೆ ಅಂತ ಹೇಳಿ ಒಂದು ನಂಬಿಕೆ. ಹಾಗಾಗಿ ಹುಣ್ಣಿಮೆಗೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಾರೆ. ಹುಣ್ಣಿಮೆ ದಿವಸ ತುಂಬ ವಿಶೇಷವಾದ ಫಲ ಸಿಗುವಂಥದ್ದು. ಹುಣ್ಣಿಮೆ ದಿವಸ ನಾವು ಈ ಒಂದು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸೋದ್ರಿಂದ ಮನೆಯಲ್ಲಿ ಸಂತೋಷ ಸಮೃದ್ಧಿ ಕೂಡ ಹೆಚ್ಚಾಗ್ತಾ ಹೋಗುತ್ತದೆ. ಆಮೇಲೆ ನಾವು ಅಂದ್ಕೊಂಡಿದ್ದ ಕೆಲಸ ಕಾರ್ಯಗಳು ಕೂಡ ತುಂಬ ಯಶಸ್ಸು ಕಾಣ್ತಾ ಹೋಗ್ತೇವೆ. ಈ ಹುಣ್ಣಿಮೆ, ಏಕಾದಶಿ, ಗುರುವಾರ, ಶನಿವಾರ ಈ ಥರ ಅಲ್ಲದೇನೆ ಬೇರೆ ದಿವಸಗಳಂತ ಬಂದಾಗ ಶುಕ್ಲಪಕ್ಷದ ಶುಭ ಸಮಯದಲ್ಲಿ ಯಾವಾಗ ಬೇಕಾದರೂ ನೀವು ನಿಮ್ಮ ಒಂದು ಕೆಲಸಗಳು ಆಗಬೇಕು ಅನ್ನೋಂಥ ಸಂದರ್ಭದಲ್ಲಿ ನೀವು ಈ ಒಂದು ಪೂಜೆಯನ್ನು ಮಾಡಿಸಿಕೊಳ್ಳಬಹುದು. ನಾವು ಯಾವ ದೇವರನ್ನು ಆರಾಧನೆ ಮಾಡ್ತೇವೆ ಈ ಸತ್ಯನಾರಾಯಣ ಸ್ವಾಮಿ ಪೂಜೆಯಲ್ಲಿ ಅಂತ ಅಂದರೆ, ವಿಷ್ಣುವಿನನ್ನು ಆರಾಧನೆ ಮಾಡ್ತೇವೆ. ಭಗವಾನ್ ವಿಷ್ಣುವಿಗೆ ಅತ್ಯಂತ ಪ್ರಿಯವಾದ ದಿನವಾಗಿದ್ದು ಈ ಹುಣ್ಣಿಮೆ ಕೂಡ. ಹಾಗಾಗಿ ನಾವು ಆ ಒಂದು ವಿಶೇಷ ದಿನಗಳಲ್ಲಿ ನಾವು ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡ್ತೇವೆ. ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡುವ ದಿವಸ ನಾವು ವಿಷ್ಣುವಿನ ಒಂದು ಆರಾಧನೆ ಮಾಡೋದ್ರ ಜೊತೆಯಲ್ಲಿ ಉಪವಾಸವನ್ನು ನಾವು ಮಾಡಲೇಬೇಕಾಗುತ್ತದೆ. ಉಪವಾಸ ಅಂತ ಬಂದಾಗ ನೀವು ಏನಾದರೂ ತಿನ್ಬೋದು ಅಂತ ನೀವು ಕೇಳ್ಬೋದು. ಅದು ಏನಪ್ಪ ಅಂದರೆ, ಅದ್ರ ಕೆಲವೊಬ್ಬರಿಗೆ ಮಾತ್ರ ಚಾಯ್ಸ್ ಇರುತ್ತೆ, ಅಂದರೆ ಬಾಣಂತೆಯ ಇರ್ತಾರೆ, ಆಮೇಲೆ ಅದ್ರ ಜೊತೆಯಲ್ಲಿ ಕೆಲವೊಂದು ಒಂದು ತುಂಬ ಆರೋಗ್ಯದಲ್ಲಿ ಸಮಸ್ಯೆ ಇರುವಂಥವ್ರು ಮಾತ್ರ ತೆಗೆದುಕೊಳ್ಳುವಂಥವ್ರು ಜಸ್ಟ್ ಹಾಲು ಹಣ್ಣು ಅಷ್ಟೇ ಸೇವನೆ ಮಾಡಬೇಕೇ ಹೊರತು ಬೇರೆ ಏನನ್ನು ಕೂಡ ತಿನ್ನೋದಕ್ಕೆ ಬರೋದಿಲ್ಲ. ಸಂಪೂರ್ಣವಾಗಿ ಅವತ್ತಿನ ದಿವಸ ಉಪವಾಸ ಇರಬೇಕು. ನೀವು ಬೆಳಗ್ಗೆ ಪೂಜೆ ಪ್ರಾರಂಭ ಮಾಡಿ ಪೂಜೆ ಎಲ್ಲ ಮುಗಿಸಿದ ನಂತರದಲ್ಲಿ ನೀವು ಅವತ್ತಿನ ದಿವಸ ನಿಮ್ಮ ಕೈಲಾದಷ್ಟು ನಿಮ್ಮ ಸಂಬಂಧಿಕರೇ ಆಗಿರ್ಬೋದು, ನಿಮ್ಮ ನೈಬರ್ಸ್ ಆಗಿರ್ಬೋದು, ಎಲ್ಲರನ್ನೂ ಕರೆದು ನೀವು ಅವತ್ತು ಒಂದು ವಿಶೇಷವಾಗಿ ಅವರಿಗೆ ಒಂದು ಊಟವನ್ನು ಹಾಕಿಸುವಂಥದ್ದು, ಅವೆಲ್ಲವನ್ನು ಆದ ನಂತರದಲ್ಲಿ ಪ್ರಸಾದವನ್ನು ಸೇವನೆ ಮಾಡಿ ಆಮೇಲೆ ನೀವು ಊಟವನ್ನು ಮಾಡಬಹುದು. ಈ ಜನವರಿ ತಿಂಗಳಿನಲ್ಲಿ ನಮಗೆ ಹುಣ್ಣಿಮೆ ಇರುವಂಥದ್ದು 25ನೇ ತಾರೀಕು, ಜನವರಿ 25 ಪುಷ್ಯ ಪೂರ್ಣಿಮೆ. ಇದು ನಮಗೆ ತಿಥಿ ಪ್ರಾರಂಭವಾಗುವುದು ಜನವರಿ 24ನೇ ತಾರೀಕು ಮಧ್ಯಾಹ್ನ 9:49 ಪ್ರಾರಂಭವಾದರೆ ಅದು ಕೊನೆಗೊಳ್ಳುವಂಥದ್ದು ಜನವರಿ 25ನೇ ತಾರೀಕು ರಾತ್ರಿ 11:23. ನಾವು ಒಂದು ಸೂರ್ಯೋದಯದ ತಿಥಿಯನ್ನು ಗಣನೆಗೆ ತೆಗೆದುಕೊಂಡು 25ನೇ ತಾರೀಕು ಆಚರಣೆ ಮಾಡಬೇಕಾಗುತ್ತದೆ. ಈ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ನೀವು ಮನೆಯಲ್ಲಿ ಮಾಡಿಸೋದ್ರಿಂದ ಒಂದು ಏನಪ್ಪ ಅಂತಂದರೆ, ಸಾವಿರಾರು ವರ್ಷಗಳಿಂದ ಮಾಡಿದ ಯಾಗಕ್ಕೆ ಸಮಾನವಾದ ಫಲಿತಾಂಶ ಸಿಗುತ್ತದೆ ಅನ್ನೋದೊಂದು ಪುರಾಣಗಳಲ್ಲಿ ಉಲ್ಲೇಖನವಿದೆ.
ಇನ್ನು ಸತ್ಯನಾರಾಯಣ ಸ್ವಾಮಿ ಫೋಟೋವನ್ನು ನಾವು ಯಾವ ದಿಕ್ಕಿನಲ್ಲಿ ಇಟ್ಟು ಪೂಜೆ ಮಾಡಬೇಕು ಅನ್ನೋದಾದರೆ ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿ ನಾವು ಸತ್ಯನಾರಾಯಣ ಸ್ವಾಮಿ ದೇವರನ್ನು ಪೂಜಿಸಬೇಕು, ಪೂರ್ವ ಅಥವಾ ಉತ್ತರ. ಈ ಪೂಜೆಯನ್ನು ಪ್ರಾರಂಭ ಮಾಡಬೇಕು ಅಂತಂದರೆ ನಾವು ಮೊದಲು ಗಣಪತಿಯನ್ನು ಪೂಜೆ ಮಾಡಿ ನಂತರದಲ್ಲಿ ನಾವು ಈ ಒಂದು ಪೂಜೆಯನ್ನು ಪ್ರಾರಂಭ ಮಾಡಬೇಕು. ಇದನ್ನು ನೀವು ಮನೆಯಲ್ಲೇ ಮಾಡೋದಾದರೆ, ಸರಳವಾಗಿ ಮನೆಯಲ್ಲಿ ಮಾಡೋದಾದರೆ ಬೆಳಗ್ಗೆ ಬೇಗನೆ ಎದ್ದು ಸ್ನಾನವನ್ನು ಮಾಡಿಕೊಂಡು ಮೊದಲು ಮನೆಯೆಲ್ಲ ಶುದ್ಧಿ ಮಾಡಿಕೊಂಡು ನಂತರದಲ್ಲಿ ಸ್ನಾನ ಮಾಡಿ ಆಮೇಲೆ ನೀವು ದೇವರ ಮನೆಯಲ್ಲಿ ಒಂದು ಕಳಸ ಪ್ರತಿಷ್ಠಾಪನೆ ಮಾಡ್ಕೋಬೇಕು. ಸತ್ಯನಾರಾಯಣ ಸ್ವಾಮಿ ಫೋಟೋವನ್ನಿಟ್ಟು ಫೋಟೋದ ಮುಂದೆ ಕಳಸವನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ಒಂದು ಪ್ರಸಾದ ಅಂತ ಬಂದಾಗ ಸಿಹಿ ಸಜ್ಜಿಗೆ ತುಂಬಾ ವಿಶೇಷವಾದ ಪ್ರಸಾದ ಇದು. ಸಿಹಿ ಸಜ್ಜಿಗೆ ಜೊತೆಯಲ್ಲಿ ನೀವು ತಾಂಬೂಲವನ್ನು ಇಟ್ಟು ನಂತರದಲ್ಲಿ ನೀವು ಒಂದು ತೀರ್ಥ ಪ್ರೋಕ್ಷಣೆ ಮಾಡಬೇಕಾದ್ರೂ ಕೂಡ ತುಳಸಿಯ ದಳಗಳನ್ನು ಉಪಯೋಗಿಸ್ಕೋಬೇಕು. ಹಾಗೆ ತುಳಸಿ ಮಾಲೆಗಳನ್ನು ಹಾಕಿ ಕಳಸವನ್ನು ಪ್ರತಿಷ್ಠಾಪನೆ ಮಾಡ್ಕೋಬೇಕು. ನಿಮಗೆ ಮತ್ತೊಂದು ಮಾಹಿತಿ, ಹುಣ್ಣಿಮೆ ದಿವಸ ನೀವು ಪೂಜೆ ಮಾಡೋ ದಿವಸ, ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತಿಲ್ಲ ಅವತ್ತಿನ ದಿವಸ, ತುಳಸಿಯನ್ನು ಕೀಳೋದಕ್ಕೆ ಹೋಗಬೇಡಿ. ಇಂದಿನ ದಿವಸವೇ ತೆಗೆದುಕೊಂಡು ಬಂದು ಇಟ್ಕೊಂಡು ಪೂಜೆ ದಿವಸ ನೀವು ಉಪಯೋಗಿಸ್ಕೋಬೋದು. ಈ ರೀತಿಯಾಗಿ ನೀವು ಒಂದು ಪೂಜೆಯನ್ನು ಮಾಡ್ಕೋಬೇಕಾಗುತ್ತದೆ. ಇದನ್ನು ನಾವು ಬೆಳಗ್ಗೆನೇ ಮಾಡುವಂಥ ಪೂಜೆ, ಉಪವಾಸವಿದ್ದು ಆಚರಣೆ ಮಾಡಬೇಕು. ಈಗ ತಿಂಗಳಿಗೊಮ್ಮೆ ನೀವು ಮನೆಯಲ್ಲಿ ನೀವು ಪೂಜೆ ಮಾಡೋದಾದರೆ ಈ ಥರ ಸರಳವಾಗಿ ನೀವೊಂದು ಸಂಕಲ್ಪ ಮಾಡ್ಕೊಳ್ಳಿ, ಒಂದು ವರ್ಷ ಮಾಡ್ತೇವೆ ಅಂತನೋ, ಅಥವಾ ನಾವು 21 ತಿಂಗಳು ಮಾಡ್ತೇವೆ ಅಂತನೋ, 9 ತಿಂಗಳು, 21 ತಿಂಗಳು, 11 ತಿಂಗಳು, ಈ ಥರ ನಾವು ಒಂದು ಪೂಜೆ ಮಾಡಿ ನಂತರದಲ್ಲಿ ಉದ್ಯಾಪನೆ ಮಾಡಿಸ್ತೇವೆ ಅಂತ ನೀವು ಬೇಕಾದ್ರೆ ಒಂದು ಸಂಕಲ್ಪ ಮಾಡಿಕೊಂಡು ಕೂಡ ಪೂಜೆಯನ್ನು ಪ್ರಾರಂಭ ಮಾಡ್ಬೋದು. ಇಲ್ಲ, ನಿಮ್ಮ ಮನಸ್ಸಿಗೆ ಯಾವಾಗ ಬರುತ್ತೋ, ಇದಕ್ಕೆ ಇಂಥ ದಿವಸ ಅಂತಲೇ ಇರೋದಿಲ್ಲ, ಈಗಾಗಲೇ ನಾನು ನಿಮಗೆ ತಿಳಿಸಿದ್ದೇನೆ ಯಾವ ಸಮಯದಲ್ಲಿ ಮಾಡಬೇಕು ಅಂತೇಳಿ. ನಿಮಗೆ ಯಾವಾಗೆಲ್ಲ ಖುಷಿ ಆಗುತ್ತೋ ಅಥವಾ ನಿಮಗೆ ಯಾವಾಗ ಶುಭ ಕಾರ್ಯಗಳು ಮಾಡ್ತಾ ಇರ್ತೀರೋ ಅಥವಾ ಮನೇಲಿ ತುಂಬ ಕಷ್ಟಗಳಿದೆ, ನಮಗೆ ಕಷ್ಟಗಳಿಂದ ಹೊರಗೆ ಬರೋದಕ್ಕೆ ನಮಗೆ ಆಗ್ತಾನೇ ಇಲ್ಲ ಅಂತ ಅನ್ನುವಂಥ ಸಂದರ್ಭದಲ್ಲಿ ಈ ಒಂದು ಪೂಜೆಯನ್ನು ಮಾಡಿಸೋದ್ರಿಂದ ನೀವು ಕಷ್ಟಗಳನ್ನು ಕಡಿಮೆ ಮಾಡ್ಕೋಬೋದು. ಹಾಗಾಗಿ ಇದನ್ನು ಯಾವಾಗ ಬೇಕಾದರೂ ನೀವು ಈ ಒಂದು ಪೂಜೆಯನ್ನು ಮಾಡಿಸ್ಬೋದು. ನಿಮಗೆ ಇಷ್ಟೇ ಮಾಡಬೇಕು, ಹೀಗೆ ಮಾಡಬೇಕು ಆ ಥರ ಏನಿರೋದಿಲ್ಲ. ಹಾಗೆಯೇ ನಿಮಗೆ ಮತ್ತೊಂದು ಸಲಹೆ ಕೊಡಬೇಕು. ಈಗ ನಿಮಗೆ ಮನೆಯಲ್ಲಿ ಪೂಜೆ ಮಾಡೋದಕ್ಕೆ ಆಗೋದಿಲ್ಲ ಅಂತ ಅನ್ನುವಂಥವರು, ಪ್ರತಿ ತಿಂಗಳು ನೀವು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನಿಮ್ಮ ಹೆಸರಿನಲ್ಲಿ ಒಂದು ಪೂಜೆಯನ್ನು ಮಾಡಿಸ್ಕೊಂಡು ಪ್ರಸಾದವನ್ನು ತೆಗೆದುಕೊಂಡು ಬಂದು ನೀವು ಮನೆಯಲ್ಲಿ ಸೇವನೆ ಮಾಡ್ಬೋದು. ಆಗಲೂ ಕೂಡ ನೀವು ಉಪವಾಸ ಇರಬೇಕು. ಉಪವಾಸ ಇದ್ದು ನೀವು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಬಂದು ಪ್ರಸಾದ ಸೇವನೆ ಮಾಡಿ ನಂತರದಲ್ಲಿ ನಿಮಗೆ ಯಾವಾಗ ಅನಿಸುತ್ತೋ ಆವಾಗ ನೀವು ಉದ್ಯಾಪನೆ ಮಾಡ್ಕೋಬೋದು. ಉದ್ಯಾಪನೆ ಮಾಡಲೇಬೇಕು ಆ ಥರ ಅಂತಲ್ಲ, ನಿಮ್ಮ ಒಂದು ಈಗಾಗಲೇ ಹೇಳಿದಾಗೆ ಒಂದು ಶುಭ ಕಾರ್ಯಗಳಾಗಿರ್ಬೋದು ಅಥವಾ ನಿಮ್ಮ ಕಷ್ಟಗಳನ್ನು ಕಡಿಮೆ ಮಾಡಿಕೊಳ್ಳಲು ಈ ಒಂದು ವರ್ಷಕ್ಕೊಮ್ಮೆ ಆದ್ರೂ ನಾವು ಈ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸೋದ್ರಿಂದ ನಮ್ಮ ಮನೆಯಲ್ಲಿ ಯಾವಾಗಲೂ ಕೂಡ ಒಂದು ಸುಖ, ಶಾಂತಿ, ಸಮೃದ್ಧಿ, ಒಂದು ಒಳ್ಳೆಯ ಯಶಸ್ಸು ಎಲ್ಲವನ್ನೂ ಕೂಡ ಸಿಗ್ತಾ ಹೋಗುತ್ತದೆ. ಮನೆಯಲ್ಲಿ ನೀವು ಪ್ರತಿ ತಿಂಗಳು ಮಾಡೋದಾದರೆ ಸರಳವಾಗಿ ನೀವೇ ಮಾಡ್ಬೋದು. ಆದರೆ ವರ್ಷಕ್ಕೊಮ್ಮೆ ನಾವು ಅರ್ಚಕರನ್ನು ಕರೆಸಿ ಅವರ ಮೂಲಕ ಸರಿಯಾದ ರೀತಿಯಲ್ಲಿ ನಾವು ಒಂದು ಪೂಜೆ ಮಾಡಿಸಿಕೊಂಡಾಗ ನಮ್ಮ ಮನೆಗೆ ಯಾವಾಗಲೂ ಕೂಡ ಒಳ್ಳೆಯದಾಗ್ತಾ ಬರ್ತದೆ. ಈಗ ನೀವು ವರ್ಷಕ್ಕೊಮ್ಮೆ ಈಗ ನೀವು ಅರ್ಚಕರನ್ನು ಕರೆದು ಪೂಜೆ ಮಾಡಿಸಿದ ನಂತರದಲ್ಲಿ ಎಷ್ಟು ದಿವಸಗಳು ಮಾಂಸಾಹಾರ ಸೇವನೆ ಮಾಡಬಾರ್ದು ಅಂತಂದರೆ 48 ದಿವಸಗಳು ನೀವು ಮಾಂಸಾಹಾರ ಸೇವನೆ ಮಾಡಬಾರ್ದು. ಮನೆಯಲ್ಲೂ ಮಾಡಬಾರ್ದು, ಹಾಗೆ ಹೊರಗೂ ಕೂಡ ನೀವು ತಿನ್ನೋದಕ್ಕೆ ಹೋಗಬಾರ್ದು. 48 ದಿವಸಗಳ ನಂತರದಲ್ಲಿ ನೀವು ಯಥಾ ಪ್ರಕಾರ ನಿಮ್ಮ ಮನೆಯ ಜೀವನ ಶೈಲಿ ಹೇಗಿರುತ್ತೋ ನೀವು ಅದೇ ಥರನೇ ನೀವು ಮನೇಲಿ ಅಡುಗೆಯನ್ನು ಮಾಡಿಕೊಂಡು ಊಟವನ್ನು ಮಾಡ್ಬೋದು. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಸಾಕಷ್ಟು ಮಾಹಿತಿಗಳು ಕೊಟ್ಟಿದ್ದೇನೆ. ಇದರಲ್ಲಿ ನಿಮಗೆ ಇನ್ನೂ ಏನಾದರೂ ಒಂದು ಡೌಟ್ಸ್ ಇತ್ತು ಅಂದರೆ ಖಂಡಿತ ಮೆಸೇಜ್ ಮಾಡಿ ಆದಷ್ಟು ನಾನು ಅದಕ್ಕೆ ರಿಪ್ಲೈ ಮಾಡೋದಕ್ಕೆ ಪ್ರಯತ್ನ ಪಡ್ತೇನೆ. ಈಗ ಸಂಕ್ರಾಂತಿ ಹಬ್ಬ ಆಯಿತು, ನಂತರದಲ್ಲಿ ನಮಗೀಗ ನಮ್ಮ ಮನೆಗಳಲ್ಲಿ ಶುಭ ಕಾರ್ಯಗಳು ಪ್ರಾರಂಭ ಮಾಡ್ತೇವೆ. ಸೊ ಹಾಗಾಗಿ ನಾನು ಇವತ್ತಿನ ಒಂದು ವಿಡಿಯೋ ಮೂಲಕ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ಸೊ ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.